ಹಾಯ್ ನಮಸ್ಕಾರ ಎಲ್ಲರಿಗೂ ಸೊ ನಾನು ಇವತ್ತೇನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಸ್ಪೋಕನ್ ಇಂಗ್ಲೀಷನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಕನ್ನಡ ಯೂಸ್ ಮಾಡಿ ಸಿಂಪಲ್ ಆಗಿ ಸಿಂಪಲ್ ವೇದಲ್ಲಿ ಮಾಡೋಕೆ ಟ್ರೈ ಮಾಡೋಣ ಸೊ ಇದೊಂದು ಪಾರ್ಟಲ್ಲಿ ಏನು ಮಾಡೋಣ ಅಂದರೆ ವೆರಿ ಬೇಸಿಕ್ ವರ್ಡ್ಸ್ ತುಂಬ ತುಂಬ ಬೇಸಿಕ್ ವರ್ಡ್ಸ್ಗಳನ್ನಿರ್ತಾವೆ ಅದನ್ನು ಕಲೆಕ್ಟ್ ಟ್ರೈ ಮಾಡೋಣ ಸೊ ಇವಾಗ ಏನಾಗುತ್ತೆ ಇಂಗ್ಲೀಷ್ನಲ್ಲಿ ಎ ಟು ಝಿ ಎ ಟು ಝಡ್ ಟ್ವೆಂಟಿ ಸಿಕ್ಸ್ ವರ್ಡ್ಸ್ಗಳಿದ್ದಾವೆ ಬಟ್ ಅದರಲ್ಲಿ ಎ ಇ ಐ ಓ ಯು ಅನ್ನೋದು ಏನು ವರ್ಡು ಎ ಇ ಐ ಓ ಯು ಅಂತ ಹೇಳೋದು ಒಂದು ಎ ಇ ಐ ಓ ಯು ಅಂತ ಹೇಳೋದು ಒಂದು ಓವಲ್ಸ್ ಈ ಐದು ವರ್ಡ್ಗಳು ಓವಲ್ಸ್ ಅಂದರೆ ಸ್ವರಗಳು ಮಿಕ್ಕಿರೋದೆಲ್ಲ ಏನು ವ್ಯಂಜನಗಳು ಅದನ್ನೇನಂತಾರೆ ಕಾನ್ಸೊನೆಂಟ್ಸ್ ಅಂತಾರೆ ಸೊ ಕನ್ನಡದಲ್ಲಿ ಹೆಂಗೆ ಅದಿಂದ ಅಹ ತನಕ ಅಮ್ ಅಹ ತನಕ ಸ್ವರನೋ ಜ್ಞ ತನಕ ವ್ಯಂಜನನೋ ಇದು ಹಾಗೇನೆ ಎ ಇ ಐ ಓ ಯು ಇದರಲ್ಲಿ ಸ್ವರ ಅಂತ ಕರಿತೀವಿ ಎ ಟು ಜಿ ಮಿಕ್ಕಿರೋದನ್ನ ವ್ಯಂಜನ ಅಂತ ಕರಿತೀವಿ ಸೊ ನಾರ್ಮಲಿ ಸ್ವರಗಳು ಹೆಂಗೆ ಅಂದರೆ ಸ್ವರಗಳಿಂದ ಒಂದು ಪ್ರೊನೌನ್ಸಿಯೇಷನ್ ಆಗಲಿ ಒಂದು ಮೀನಿಂಗ್ ಬರೋದು ಸ್ಟ್ರಕ್ಚರಲ್ ಆಗಿ ಒಂದು ವರ್ಡ್ಸ್ಗಳಿಗೆ ಸ್ಟ್ರಕ್ಚರ್ ಕೊಡುತ್ತೆ ಅದು ಇದು ಯೂಸ್ ಮಾಡಿದಾಗ ಸೊ ನೀವು ಖಾಲಿ ಡಿ ಪಿ ಕೆ ಅಂತ ಬರೆದ್ರೆ ಅದನ್ನು ನಾವು ನೇಮ್ ಅಂತ ಹೇಳೋಕ್ಕಾಗಲ್ಲವಾ ಸೊ ಇಲ್ಲಿ ಮಿಡ್ಲಲ್ಲಿ ಬಂದಾಗ ಸೌಂಡ್ ಕೊಡುತ್ತೆ ಸೊ ಇದರ ಅರ್ಥ ಏನು ವ್ಯವರ ಸ್ವರ ಇಲ್ಲದೆ ವರ್ಡ್ಸ್ ಆಗೋದೇ ಇಲ್ಲ ಅಂತ ಏನಿಲ್ಲ ಸ್ವರ ಇಲ್ಲದೆ ಇರೋ ವರ್ಡ್ಸ್ಗಳು ತುಂಬ ಇದಾವೆ ಇಲ್ಲಿ ರಿದಮ್ ರಿದಮ್ ಅಂತಾರೆ ಇದಕ್ಕೆ ವೈ ಮಿಡ್ಲಲ್ಲಿ ಬಂದಿದೆ ಇ ಆಗುತ್ತೆ ಇದು ಕ್ರೈ ಲಾಸ್ಟಲ್ಲಿ ವೈ ಬಂದಿದೆ ಐ ಆಗುತ್ತೆ ಸೊ ರಿಧಮ್ ಕ್ರೈ ಡ್ರೈ ಫ್ಲೈ ಸ್ಲೈ ಜಿಮ್ ವೈ ಮಧ್ಯೆ ಬಂತು ಸೊ ಇವು ವಿತೌಟ್ ಓವೆಲ್ಸ್ ಕ್ರಿಯೇಟ್ ಆಗಿರೋದು ರಿದಮ್ ಅಂದರೆ ಲಯಬದ್ಧ ಕ್ರೈ ಅಳೋದು ಡ್ರೈ ಒಣ ಫ್ಲೈ ಹಾರೋದು ಸ್ಲೈ ಕುತಂತ್ರ ಮಾಡೋದು ಜಿಮ್ ಜಿಮ್ಗೆ ಹೋಗೋದು ಮಿತ್ ಪುರಾಣ ಫ್ರೈ ತಾಳಿಸೋದು ಮೀನು ಫ್ರೈ ಮಾಡ್ತೀವಲ್ವ ಹಾಗೆ ಟ್ರೈ ಫ್ರೈ ಟ್ರೈ ಅಂದರೆ ಪ್ರಯತ್ನ ಸೊ ಓವೆಲ್ಸ್ ಇಲ್ಲದೆ ವರ್ಡ್ಸ್ಗಳಿದ್ದಾವೆ ದಟ್ ಡಝಂಟ್ ಮೀನ್ ಓವೆಲ್ಸ್ ಇಂದನೇ ಎಲ್ಲ ವರ್ಡ್ಗಳು ಅಂತ ಏನಿಲ್ಲ ಇಂಗ್ಲೀಷ್ನಲ್ಲಿ ಓವೆಲ್ಸ್ ಇಲ್ಲದೆ ತುಂಬ ವರ್ಡ್ಗಳಿದ್ದಾವೆ ಸೊ ಎಕ್ಸಾಂಪಲ್ ಅಂದರೆ ಸೊ ಇನ್ನೊಂದು ಕನ್ಫ್ಯೂಷನ್ ಏನಿರುತ್ತೆ ಪ್ರೊನೌನ್ಸಿಯೇಷನಲ್ಲಿ ಇವಾಗ ನಾವು ಹೇಳ್ತೀವಲ್ವ ಸಿ ಯು ಟಿ ಕಟ್ ಬಿ ಯು ಟಿ ಬಟ್ ಸ ಏನೋ ಎನ್ ಯು ಟಿ ನಟ್ ಸಿ ಯು ಟಿ ಕಟ್ ಆಗುತ್ತೆ ಬಟ್ ಪಿ ಯು ಟಿ ಆಗುತ್ತೆ ಅಂತ ಸೊ ಇದೊಂದು ವೆರಿ ಏನಂತಾರೆ ಜುಗಾಡ್ ಅಂತಾರಲ್ಲ ಆ ಥರ ಜುಗಾಡ್ ಮಾಡ್ಕೊಂಡು ಕಟ್ಕೊಂಡಿರೋವಂಥದ್ದು ಇದು ಫಸ್ಟ್ ಲೆಟರ್ ಇವಾಗ ನೀವು ಒಂದು ಬರೀಬೇಕಾದ್ರೆ ಒಂದು ಲೆಟರ್ ಇದೆ ಅಂದ್ಕೊಳ್ಳಿ ಅದು ಎ ಟು ಓ ತನಕ ಬರ್ತಿದೆ ಎಂದ ಓ ತನಕ ಬರ್ತಾರೆ ಇಲ್ಲಿಂದ ಎದಿಂದ ಓ ತನಕ ಬರ್ತಿದೆ ಫಸ್ಟ್ ಲೆಟರ್ ಸೊ ನೋಡಿ ಇವಾಗ ಸಿ ಕಟ್ಟಲ್ಲಿ ಸಿ ಫಸ್ಟ್ ಲೆಟರ್ ಬಟ್ಟಲ್ಲಿ ಬಿ ಫಸ್ಟ್ ಲೆಟರ್ ಈ ಬಟ್ಟಲ್ಲಿ ಬಿ ಫಸ್ಟ್ ಲೆಟರ್ ಹಟ್ ಹಟ್ಟಲ್ಲಿ ಎಚ್ ಫಸ್ಟ್ ಲೆಟರ್ ನಟ್ಟಲ್ಲಿ ಎನ್ ಫಸ್ಟ್ ಲೆಟರ್ ಅಲ್ವಾ ಸೊ ಯಾವುದ್ರೊಳಗೆ ಬರ್ತಿದೆ ಇವೆಲ್ಲ ಇವೆಲ್ಲ ಎದಿಂದ ಓದ್ರೊಳಗೆ ಬರ್ತಿದೆ ಸೊ ಇದು ನಾನು ಎಲ್ಲ ಓದಿ ಒಂದು ವಿಡಿಯೋಗಳನ್ನ ನೋಡಿ ಕಲ್ತ್ಕೊಂಡಿರುವಂಥ ಒಂದು ಇದು ಸೊ ಎ ಟು ಇಂದ ಓ ಅಂತ ಬಂದವಾಗ ಅಟ್ ಆಗುತ್ತೆ ಅದು ಏನಾಗುತ್ತೆ ಅಟ್ ಓದಿಂದ ನೆಕ್ಸ್ಟ್ ಓದಿಂದ ನೆಕ್ಸ್ಟ್ ಯಾವುದು ಪಿ ಟು ಝಡ್ ಸೊ ಅಲ್ಲಿ ಪಿ ಮತ್ತು ಝ ಯಾವುದೇ ವರ್ಡ್ಗಳಿದ್ರೆ ಪುಟ್ ರುಟ್ 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 ಅಂತ ಆಗುತ್ತೆ ರೊಟ್ ಪೀದಿಂದ ಝಿ ಒಳಗಡೆ ಯಾವುದೇ ವರ್ಡ್ಗಳು ಬಂದ್ರೂ ಹುಟ್ಟಾಗುತ್ತೆ ಸೊ ಸಿಂಪಲ್ ಏನಿದರಲ್ಲಿ ಸಿಂಪಲ್ ಆಗಿರೋ ಒಂದು ಲಾಜಿಕ್ ಏನಂದರೆ ಏದಿಂದ ಓ ತನಕ ಫಸ್ಟ್ ಲೆಟರ್ ಇತ್ತು ಅಂದ್ಕೊಳ್ಳಿ ಏದಿಂದ ಓ ತನಕ ಫಸ್ಟ್ ಲೆಟರ್ ಇತ್ತು ಆ ವರ್ಡಲ್ಲಿ ಕಟ್ಟಲ್ಲಿ ಫಸ್ಟ್ ಲೆಟರ್ ಸಿ ಬಟ್ಟಲ್ಲಿ ಫಸ್ಟ್ ಲೆಟರ್ ಬಿ ಈ ಬಟ್ಟಲ್ಲಿ ಫಸ್ಟ್ ಲೆಟರ್ ಬಿ ಸೊ ಏನಾಗ್ತವೆ ಇವು ಅಟ್ ಏದಿಂದ ಓ ತನಕ ಇದ್ರೆ ಇದು ರೂಲ್ಸ್ ಅಲ್ಲ ಎಲ್ಲೋ ಒಂದು ನೋಡಿ ಶಾರ್ಟ್ಕಟ್ ಥರ ಕಂಡುಕೊಂಡಿರೋವಂಥದ್ದು ಸೊ ಪಿ ಟು ಜಿ ಒಳಗಡೆ ಇದ್ರೆ ಪಿ ಟು ಜಿ ಝಡ್ ಪಿ ಟು ಝಡಲ್ಲಿ ಬಂದರೆ ವರ್ಡ್ಗಳು ಪಿ ಯು ಟಿಯಲ್ಲಿ ಫಸ್ಟ್ ಲೆಟರ್ ಪಿ ಆರ್ ಆ ರೊಟ್ಟಲ್ಲಿ ಫಸ್ಟ್ ಲೆಟರ್ ಆರ್ ಸೊ ಇದು ಬರ್ತಿರೋದು ಪಿ ಟು ಅವಾಗ ಏನಾಗುತ್ತೆ ಹುಟ್ಟಾಗುತ್ತೆ ಪುಟ್ ರೊಟ್ ಓಕೆ ಸೊ ಇದೊಂದು ವೆರಿ ಒಡ್ಯೂಸಿವ್ ಒಂಥರ ಏನೋ ಕಂಡ್ಕೊಂಡಿರೋ ಶಾರ್ಟ್ಕಟ್ ಕಟ್ ಮಾತಾಡ್ತಾರೆ ಇದು ಸೊ ಇನ್ನೊಂದು ಏನು ಅಂತಂದರೆ ಇವಾಗ ಎಲ್ಲ ವರ್ಡ್ಗಳಲ್ಲೂ ಹೆಂಗೆ ಸಂದರ್ಭಕ್ಕೆ ತಕ್ಕಂಗೆ ಅರ್ಥ ಬದಲಾಗುತ್ತೋ ಈ ಭಾಷೆಲೂ ಹಾಗೇನೆ ಬದಲಾಗುತ್ತೆ ಆ ಥರ ಏನಿಲ್ಲ ಇಲ್ಲ ಎಲ್ಲ ಭಾಷೆಗಳಲ್ಲಿ ಹೆಂಗೂ ಸೊ ನಾವು ಕಾವೇರಿ ನದಿ ನಮ್ಮದು ಅಂತಂದವಾಗ ಇನ್ನೇನಾಯಿತು ನದಿ ಕಾವೇರಿ ಅಂದರೆ ನದಿ ಅಂತಾಯ್ತು ನದಿ ಆಗ್ತಾ ಬಂತು ಅದೇ ಕಾವೇರಿ ಸುಟ್ಟೋಯ್ತು ಅಂದರೆ ನೀವು ಕಾವಿನ ಕಾವಲಿ ಮೇಲೆ ದೋಸೆ ಇಟ್ಟಿರ್ತೀರ ಅದಕ್ಕೆ ಏನು ಹೇಳ್ತೀರಾ ನೀವುಮ್ಮ ಕಾವೇರಿ ಸುಟ್ಟೋಗ್ಬಿಡ್ತು ಅಂತ ಕಾವು ಏರಿ ಸುಟ್ಟೋಗ್ತು ಏನಾಗುತ್ತೆ ಅದು ಕಾವೇರಿ ಏನಾಗುತ್ತೆ ಅವಾಗ ಬಿಸಿ ಆಗುತ್ತೆ ನೀವು ಈ ಗಾಡಿ ಹತ್ತಿ ಹತ್ತಿ ಅನ್ನೋದು ಎರಡು ಒಂದೇ ಎರಡೇ ಅಲ್ವಾ ನೀವು ಈ ಗಾಡಿ ಹತ್ತಿ ಅಂದವಾಗ ಏನಾಗುತ್ತೆ ಹತ್ತದಿ ಕೇಳ್ತಿದ್ದೀರ ನನಗೆ ಒಂದು ಚೀಲ ಹತ್ತಿ ಕೊಡಿ ಅಂದರೆ ಏನು ಹತ್ತಿ ಕಾಟನ್ ಕೊಡಿ ಅಂತ ಕೇಳ್ತಿದ್ದೀರ ಸೊ ಸೇಮ್ ವೇ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಹಾಗೇನೆ ಚೇಂಜಸ್ ಆಗ್ತವೆ ಅರ್ಥಗಳು ಚೇಂಜ್ ಆಗ್ತವೆ ಪ್ರೊನೌನ್ಸಿಯೇಷನು ಚೇಂಜ್ ಆಗುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ರೀಡ್ ಅಂತಾರೆ ಇದನ್ನು ರೆಡ್ ಅಂತಾರೆ ಇವಾಗ ಏನು ಡಿಫ್ರೆನ್ಸ್ ಇದರಲ್ಲಿ ರೀಡ್ ಪ್ರೆಸೆಂಟೆನ್ಸ್ ಇದ್ದವಾಗ ಸೆಂಟೆನ್ಸು ನಾವು ಇದನ್ನು ರೀಡ್ ಅಂತೀವಿ ಅದೇ ಪಾಸ್ಟ್ ಅನ್ಸ್ ಇದ್ರೆ ರೆಡ್ ಅಂತೀವಿ ಏನಂತ ಹೇಳ್ತೀವಿ ಇದನ್ನು ರೆಡ್ ಇದನ್ನು ರೀಡ್ ಓಕೆ ರೆಡ್ ಅಂತೀವಿ ಪಾಸ್ಟ್ ಟೆನ್ಸ್ ಇದ್ದಾಗ ರೆಡ್ ಅಂತೀವಿ ಟೆನ್ಸ್ ಇದ್ದಾಗ ರೀಡ್ ಅಂತೀವಿ ಇದ್ದಾಗ ರೆಡ್ ಅಂತೀವಿ ಟೆನ್ಸ್ ಇದ್ದಾಗ ರೀಡ್ ಅಂತೀವಿ ಏನಂತೀವಿ ರೀಡ್ ಅಂತೀವಿ ಓಕೆನಾ ಇದು ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಹೆಂಗೆ ಚೇಂಜ್ ಆಗುತ್ತೆ ಅಂತ ಸೊ ಅದೇ ಅರ್ಥ ಹೇಳೋಕ್ಕೆ ಟ್ರೈ ಮಾಡ್ತಾ ಇರೋದು ಫಸ್ಟ್ ಲೆಟರ್ ಪಿ ಟು ಜಿ ಇದ್ರೆ ಉಟ್ ಅಥವಾ ರುಟ್ ರು ಉಟ್ ಅಂತ ಬರುತ್ತೆ ಈ ಅರ್ಥ ಈ ಪ್ರೊನೌನ್ಸಿಯೇಷನ್ ಬಟ್ ಇದರಲ್ಲಿ ಎ ಟು ಓ ಅಂತ ಇದ್ದವಾಗ ಅಟ್ ಕಟ್ ಬಟ್ ಬಟ್ ಹಟ್ ನಟ್ ಈ ಥರ ಆವಾಗ ಈ ವರ್ಡ್ಗಳು ಹೆಂಗಾಗ್ತವೆ ಈ ಥರ ಡಿಫ್ರೆನ್ಸ್ ಆಗುತ್ತೆ ಸೊ ಸಂದರ್ಭ ತಕ್ಕಂಗೆ ಅರ್ಥಗಳು ಬದಲಾಗ್ತವೆ ಇವಾಗ ನಾನು ಹೇಳಿದ್ದೀನಲ್ಲ ಕಾವೇರಿ ಇದಂಗೆ ಎಕ್ಸಾಂಪಲ್ ಕೊಟ್ಟೆ ಹತ್ತಿದ ಎಕ್ಸಾಂಪಲ್ ಕೊಟ್ಟೆ ಸೊ ಅದು ಸೇಮ್ ವೇ ಇಂಗ್ಲೀಷಲ್ಲೂ ಆ ಥರನ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಇನ್ನು ಬಂದರೆ ವೆರಿ ಬೇಸಿಕ್ ವರ್ಡ್ ತುಂಬ ಸ್ಟಾರ್ಟಿಂಗಲ್ಲಿ ಇವಾಗ ನಾನು ನೀನು ಅವನು ಅದನ್ನೆಲ್ಲ ಕಲಿತಿರ್ತೀವಲ್ಲ ಸೊ ಐ ಅಂತ ಅಂದರೆ ಸಿಂಗಲ್ ಲೆಟರ್ ಐ ಬಂದವಾಗ ಐ ನಾನು ಯು ನೀನು ಅಂತಲೇ ಹೇಳ್ಬೋದು ನೀವು ಅಂತಲೇ ಹೇಳ್ಬೋದು ಸೊ ಪ್ಲೂರಲ್ಗೂ ಯೂಸ್ ಆಗುತ್ತೆ ಸಿಂಗಲರ್ಗೆ ಯೂಸ್ ಆಗುತ್ತೆ ಏಕವಚನದಲ್ಲಿ ಮತ್ತು ಬಹು ವಚನದಲ್ಲಿ ಯು ಅಂತಲೇ ಯೂಸ್ ಮಾಡ್ತಾರೆ ಹಿ ಅವನು ಶಿ ಅವಳು ಇಟ್ ಅದು ವಿ ನಾವು ದೇ ಅವರು ದಿಸ್ ಇದು ದ್ಯಾಟ್ ಅದು ದಿಸ್ ಇವು ದೋಸ್ ಅವು ಐ ಅರ್ಥ ನಾನು ಯು ನೀನು ಹಿ ಅವನು ಶಿ ಅವಳು ಇಟ್ ಅದು ವಿ ನಾವು ದೇ ಅವರು ದಿಸ್ ಇದು ದ್ಯಾಟ್ ಅದು ದೀಸ್ ಇವು ದೋಸ್ ಅವು ಹಿಯರ್ ಹಿಯರ್ ಅಂದ್ರೇನು ಇಲ್ಲಿ ಹಿಯರ್ ಇಲ್ಲಿ ದೇರ್ ಅಲ್ಲಿ ಹೂ ಯಾರು ವಾಟ್ ಏನು ವೇರ್ ಎಲ್ಲಿ ವೆನ್ ಯಾವಾಗ ಸೊ ಇವೆಲ್ಲ ಕ್ವಶನ್ಗಳು ಹೂ ಯಾರು ವಾಟ್ ಏನು ವೇರ್ ಎಲ್ಲಿ ವೆನ್ ಯಾವಾಗ ವೈ ಏಕೆ ಹೌ ಹೇಗೆ ಎಸ್ ಹೌದು ನೋ ಇಲ್ಲ ಕ್ಯಾನ್ ಮಾಡಬಹುದು ಯು ಕ್ಯಾನ್ ಡೂ ಇಟ್ ನಿನ್ನ ಹತ್ರ ಮಾಡೋಕ್ಕಾಗುತ್ತೆ ಡೂ ಮಾಡು ಯು ಡೂ ಇಟ್ ನೀನೇ ಮಾಡು ಗೋ ಹೋಗು ಯು ಗೋ ಕಮ್ ಬಾ ಹಿಯರ್ ಇಲ್ಲಿ ದೇರ್ ಅಲ್ಲಿ ಹೂ ಯಾರು ವಾಟ್ ಏನು ವೇರ್ ಎಲ್ಲಿ ವೆನ್ ಯಾವಾಗ ವೈ ಏಕೆ ಹೌ ಹೇಗೆ ಎಸ್ ಹೌದು ನೋ ಇಲ್ಲ ಕ್ಯಾನ್ ಮಾಡಬಹುದು ಡೂ ಮಾಡು ಗೋ ಹೋಗು ಸೊ ನಿಮ್ಗೆ ಇವಾಗ ಇನ್ನೊಂದು ಟ್ರಿಕ್ ಏನು ಅಂತಂದರೆ ನಿಮ್ಗೆ ಪ್ರೊನೌನ್ಸಿಯೇಷನ್ ಕಂಡು ಹಿಡ್ಕೊಬೇಕಿದ್ರದ್ದು ನಿಮ್ಗೆ ಗೊತ್ತಾಗ್ತಿಲ್ಲ ಏನು ಮಾಡ್ತೀರ ಅವಾಗ ಏನು ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ರಿಗೆ ಹೋಗಿ ಓಕೆನಾ ಗೂಗಲ್ ಟ್ರಾನ್ಸ್ಲೇಟ್ರ್ ಗೊತ್ತಲ್ಲ ನಿಮಗೆ ಗೂಗಲ್ ಟ್ರಾನ್ಸ್ಲೇಟ್ ಯಾರಿಗೆ ಗೊತ್ತಿಲ್ಲ ಗೂಗಲ್ ಟ್ರಾನ್ಸ್ಲೇಟಿಗೆ ಹೋಗಿ ನೀವು ಇಲ್ಲಿದೆ ಟ್ರಾನ್ಸ್ಲೇಟಿಗೆ ಹೋದ್ರಿ ಅಂದ್ಕೊಳ್ಳಿ ಸೊ ಇಲ್ಲಿ ಹೋಗ್ಬಿಟ್ಟು ಅದನ್ನು ಟೆಸ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಹೂ ಇಸ್ ದಿಸ್ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೊನೌನ್ಸಿಯೇಷನ್ ಕೂಡ ಗೊತ್ತಾಗುತ್ತೆ ಒಂದು ನೀವಾಗೆ ಮಾಡ್ಕೊಬೋದು ಯಾರ್ದು ಸ್ವಚ್ಛ ಸಹಾಯ ಇಲ್ದಂಗೆ ನೀವೇ ಕಂಡ್ಕೊಬೇಕಾಗಿರೋದು ಹೀಗೆ ಮಾಡ್ಬೋದು ಯಾವುದೇ ವರ್ಡ್ ಬೇಕು ಅಂದ್ರೂ ಇದು ನಿಮ್ಗೆ ಗೊತ್ತಾಗ್ತಿಲ್ಲ ಏನಿದ್ರದ್ದು ಸ್ಪೆಲ್ಲಿಂಗ್ ಏನಿದು ಅರ್ಥ ಅಂತ ಹೆಂಗೆ ಪ್ರೊನೌನ್ಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವಾಗೇನು ಮಾಡ್ತೀರಾ ಇಲ್ಲಿ ಸಚ್ ಮಾಡಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಕೇಳಿಸುತ್ತೆ ಸೈಕಾಲಜಿ ಓಕೆ ಸೊ ಇದು ಒಂದು ವೇ ಆಫ್ ಹೆಲ್ಪಿಂಗ್ ಯುವರ್ ಸೆಲ್ಫ್ ಬೈ ಯುವರ್ ಓನ್ ಓಕೆ ನಿಮ್ಮನ್ನು ನೀವೇ ಹೆಲ್ಪ್ ಮಾಡ್ಕೊಬೋದು ಸಹಾಯ ಮಾಡ್ಕೊಬೋದು ಯಾರದೇ ಒಂದು ಸಹಾಯ ಇಲ್ಲದೆ ನಿಮ್ಮನ್ನು ನೀವೇ ಹೆಲ್ಪ್ ಮಾಡ್ಕೊಬೋದು ಸೊ ಇದೇ ಥರ ಬೇಸಿಕ್ ವರ್ಡ್ಸ್ಗಳು ತುಂಬ ಚಿಕ್ಕ 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 ವರ್ಡ್ಸ್ಗಳು ಇರ್ತಾವಲ್ಲ ನಿಮಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ಲೆವೆಲಲ್ಲಿ ಇದ್ದೀರಾ ಏನೇನು ಕಲಿಬೇಕು ಯಾವ ಲೆವೆಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಒಂದು ಲೆವೆಲ್ಗೆ ಗೊತ್ತಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಬಟ್ ನಿಮ್ಗೆ ಇನ್ನೂ ಬೇಸಿಕ್ ಆಗಿ ಬೇಕು ಅಂದವಾಗ ಈ ಥರದ್ದೆಲ್ಲ ವರ್ಡ್ಸ್ಗಳನ್ನು ಓದ್ಕೊಂಡು ಕಲ್ತ್ಕೊಂಡು ಮಾಡ್ಕೊಂಡು ಹೋಗಿ ಸೊ ಡೂ ಮಾಡು ಗೋ ಹೋಗು ಕಮ್ ಬಾ ಇಟ್ ಸೊ ಯಾವುದೇ ಒಂದು ವರ್ಡ್ದು ಪ್ರೊನೌನ್ಸಿಯೇಷನ್ ನಿಮಗೆ ಡೌಟ್ ಆಯಿತು ಗೊತ್ತಾಗ್ತಾ ಇಲ್ಲ ಅಂದರೆ ಅದನ್ನು ಕಾಪಿ ಮಾಡಿ ಗೂಗಲ್ ಟ್ರಾನ್ಸ್ಲೇಟರಲ್ಲಿ ಹಾಕಿ ಪ್ಲೇ ಮಾಡಿದವಾಗ ಅದು ನಿಮಗೆ ಪ್ರೊನೌನ್ಸಿಯೇಷನ್ನ ಕೊಡ್ತದೆ ಸಿ ನೋಡು ಲುಕ್ ನೋಡಿ ಸಿ ಲುಕ್ ಬಹುತಃ ಸೇಮ್ ಲುಕ್ ಅರ್ಥ ಒಂದೇ ಥರ ಇರುತ್ತದೆ ಇದಿಲ್ಲ ವಾಕ್ ನಡೆ ರನ್ ಓಡು ಈಟ್ ತಿನ್ನು ಡ್ರಿಂಕ್ ಕುಡಿ ಕುಡು ಮಾಡ್ಕೊಂಬಿಟ್ಟಿದ್ದೆ ಇದು ಚಾರ್ಜ್ ಚಿಪ್ಪೆ ಕುಡಿದ್ಬಿಟ್ಟಿದೆ ಅದಕ್ಕೆ ಕುಡಿನ ಕುಡು ಮಾಡಿಬಿಟ್ಟಿದೆ ಚಾರ್ಜ್ ಬಿಟ್ಟು ಯೂಸ್ ಮಾಡೇ ಮಾಡೋದ ಸಿಟ್ಟು ಇಲ್ಲೂ ಕುಡ್ಕೊಂಬಿಟ್ಟಿದೆ ಕೂರು ಸಿಟ್ಟಂದ್ರೇನು ಕುತ್ಕೋ ಕೂತ್ಕೊ ಅಂತಲೇ ಹೇಳ್ಬೋದು ನೀವು ಸ್ಟ್ಯಾಂಡ್ ನಿಲ್ಲು ಗೀವ್ ಕೊಡು ಟೇಕ್ ತಗೋ ಇದೇನು ತಗೋ ಕಾಲ್ ಕರೆ ಕರೆ ಇರಿ ಅಥವಾ ಕರೆ ಕರೆ ಅಂತ ಹೇಳ್ತಾರಲ್ಲ ಕರೆಯದು ಟೆಲ್ ಹೇಳು ಆಸ್ಕ್ ಕೇಳು ಮೇಕ್ ಮಾಡು ಥಿಂಕ್ ಯೋಚಿಸು ನೋ ತಿಳಿದುಕೋ ಲವ್ ಪ್ರೀತಿ ಲೈಕ್ ಇಷ್ಟ ವಾಂಟ್ ಬೇಕು ನೀಡ್ ಅಗತ್ಯ ಇರೋದು ಬಿಗ್ ದೊಡ್ಡದು ಸ್ಮಾಲ್ ಸಣ್ಣದು ಗುಡ್ ಒಳ್ಳೆಯದು ಬ್ಯಾಡ್ ಕೆಟ್ಟದು ಹ್ಯಾಪಿ ಸಂತೋಷ ಸೊ ಇದೆಲ್ಲ ತುಂಬ ತುಂಬ ಬೇಸಿಕ್ ವರ್ಡ್ಸ್ಗಳು ವೆರಿ ಸಿಂಗಲ್ ವೆರಿ ಬೇಸಿಕ್ ವರ್ಡ್ಸ್ ತುಂಬ ಚಿಕ್ಕ ಚಿಕ್ಕ ಶಬ್ದಗಳಿವೆಲ್ಲ ಇವೆಲ್ಲ ನಾವು ರಿಯಲ್ ಲೈಫಲ್ಲಿ ಯೂಸ್ ಅಲ್ವಾ ರೂಟೀನಲ್ಲಿ ದಿನಚರಿಯಲ್ಲಿ ಇವೆಲ್ಲ ಎಷ್ಟೊಂದು ಸಲ ಬಂದು ಹೋಗಿರ್ತವೆ ಸೊ ಇನ್ನೂ ನೆಕ್ಸ್ಟ್ ಹೋದರೆ ನಾವು ಮನುಷ್ಯ ಮ್ಯಾನ್ ಮಹಿಳೆ ಮ್ಯಾನ್ ಮ್ಯಾನ್ ಅಂದರೆ ಮನುಷ್ಯ ಅಥವಾ ಪುರುಷ ಅಂತ ಅಂದ್ಕೊಳ್ಳಿ ಓಕೆ ಉಮ್ಯಾನ್ ಮಹಿಳೆ ಮನುಷಿ ಮನುಷಿ ಉಮ್ಯಾನ್ ಮಹಿಳೆ ಬಾಯ್ ಹುಡುಗ ಗರ್ಲ್ ಹುಡುಗಿ ಚೈಲ್ಡ್ ಮಗು ಫಾದರ್ ತಂದೆ ಮದರ್ ತಾಯಿ ಬ್ರದರ್ ತಮ್ಮ ಯಾರು ಬೇಕಾರಾಗಿರ್ಬೋದು ಸಹೋದರ ಸೊ ಎಲ್ಡರ್ ಬ್ರದರ್ ಅಂದರೆ ಅಣ್ಣ ಹ್ಞೂ ಕನ್ನಡ ತೆಗಿಬೇಕಾ ಎಲ್ಡರ್ ಅಂದರೆ ಅಣ್ಣ ಯಂಗರ್ ಬ್ರದರ್ ಅಂದರೆ ತಮ ಓಕೆ ಸಿಸ್ಟರ್ ಅಕ್ಕ ತಂಗಿ ಇದರಲ್ಲೂ ಹಂಗೇನೆ ಎಲ್ಡರ್ ಸಿಸ್ಟರ್ ಅಕ್ಕ ಯಂಗರ್ ಸಿಸ್ಟರ್ ತಂಗಿ ಸಹೋದರಿ ಫ್ರೆಂಡ್ ಸ್ನೇಹಿತ ಹೌಸ್ ಮನೆ ಹೌಸ್ ಮನೆ ಸೊ ನಾರ್ಮಲಾಗಿ ಹೌಸ್ಗೆ ಹೋಮ್ಗೆ ಏನು ಡಿಫ್ರೆನ್ಸ್ ಅಂದರೆ ಯಾವ ಥರ ಅನ್ಕೋತಾರೆ ಅಂದರೆ ಹೋಮ್ ಸ್ವೀಟ್ ಹೋಮ್ ಅಂತಾರೆ ಹೌದಲ್ವಾ ಸೊ ಹೌಸ್ ಅಂದರೆ ಲೈಕ್ ರೆಂಟೆಡ್ ಹೌಸ್ ಅಂತ ಅನ್ಕೊಬೋದು ಆವಾಗ ಯೂಸ್ ಮಾಡ್ಬೋದು ಸಿ ಸ್ಪೆಸಿಫಿಕಾಗಿ ಅದು ಅಂತ ಏನಲ್ಲ ನಮ್ಮ ಮನೆ ಹೋಮ್ ಅಂದರೂ ಮನೇ ಬಟ್ ಹೋಮ್ ಅಂದವಾಗ ಏನಂತ ನಾರ್ಮಲಾಗಿ ಯೂಸ್ ಮಾಡ್ತಾರೆ ಹೋಮ್ ಸ್ವೀಟ್ ಹೋಮ್ ಅಂತ ಸೊ ಸ್ವಂತ ಮನೆ ಇರಬಹುದು ಅವ್ರದ್ದು ಅನ್ನ ಸ್ವಂತ ಮನೆಗೆ ಹೋಮ್ ಅಂತ ಯೂಸ್ ಮಾಡಿದ್ರೆ ಮೇಕ್ಸ್ ಮೋಸ್ಟ್ ಸೆನ್ಸ್ ಹೌಸ್ ಅಂತ ಹೇಳಿದ್ರೆ ರಾಂಗ್ ಅಂತ ಏನಲ್ಲ ಬಟ್ ಹೋಮ್ ಈಸ್ ಮೋರ್ ಆಫನ್ಲಿ ಯೂಸ್ಡ್ ಆ್ಯಸ್ ಯುವರ್ ಓನ್ ಹೌಸ್ सो रूम कोठी डोर विंडो किटकी बेड हास चेयर कुर्ची टेबल मेजु बुक् पुस्तक बैग चीला स्कूल शाले टीचर शिक्षक स्टूडेंट विद्यार्थी वाटर नीरू फूड आहार आपल सेबू डि कैट बेको बर्ड हकी कारू बस ट्रेन ट्री हमारा फ्लावर स्काई सन मून स्टार ಡೇ ನೈಟ್ ಮಾರ್ನಿಂಗ್ ಈವ್ನಿಂಗ್ ಟುಡೇ ಟುಮಾರೋ ಎಸ್ಟರ್ಡೇ ಟೈಮ್ ಸಮಯ ವರ್ಕ್ ಪ್ಲೇ ಸೊ ಈ ಥರದ್ದೆಲ್ಲನೂ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಕೂಲ್ ಓಕೆ ಸೊ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಹೋಗಾಗ ಏನಾಗುತ್ತೆ ಎಲ್ಲ ತುಂಬ ಸಿಂಬ ಸಿಂಪಲ್ ವರ್ಡ್ಗಳು ಪ್ರ್ಯಾಕ್ಟೀಸ್ ಮಾಡ್ಕೊತ ಇದ್ದರೆ ಎಲ್ಲ ವರ್ಡ್ಗಳನ್ನು ನಾವು ವಿಡಿಯೋದಲ್ಲಿ ಹೇಳಕೊಂತಾಗಲ್ಲ ಆದಷ್ಟು ಬೇಸಿಕ್ ವರ್ಡ್ಸ್ಗಳನ್ನು ಕ್ಲಿಯರ್ ಮಾಡೋಕ್ಕಾಗಿದೆ ಸೊ ನೋಡ್ಕೊತೀವಿ ಐ ಯು ಹಿ ಇಟ್ ವಿ ದಿಸ್ ದಿಸ್ ದ್ಯಾಟ್ ದಿಸ್ ದೋಸ್ ಹಿಯರ್ ದೇರ್ ವೆರ್ ಹೂ ವಾಟ್ ವೆರ್ ವೆನ್ ವೈ ಹೌ ಎಸ್ ನೋ ಕ್ಯಾನ್ ಡೂ ಗೋ ಕಮ್ ಈ ಟ್ರಿಂಕ್ಸ್ ಈ ಲುಕ್ ವಾಕ್ ರನ್ ಸಿಟ್ ಸ್ಟ್ಯಾಂಡ್ ಸೊ ಈ ಎಲ್ಲ ನೋಡ್ಕೊಂಡು ಹೋಗಿ ಬೇಸಿಕ್ ವರ್ಡ್ಸ್ಗಳು ದಿನಚರಿಯಲ್ಲಿ ಯೂಸ್ ಆದಂಥದ್ದು ಏನು ಇವಾಗ ಕಾಂಪ್ಲೆಕ್ಸ್ ವರ್ಡ್ಗಳಲ್ಲ ತುಂಬ ತುಂಬ ಸಿಂಪಲ್ ವರ್ಡ್ಸ್ಗಳು ಸೊ ನಾ ಮುಂದೆ ಏನು ನೋಡ್ಬೋದು ಅಂತಂದರೆ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದನ್ನ ನೋಡ್ತಾರೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ಗಳು ಲೆಟ್ಸ್ ನಾಟ್ ಗೋ ಅಹೆಡ್ ವಿತ್ ಏನೋ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಲೆಟ್ಸ್ ನಾಟ್ ಗೋ ವಿತ್ ಅಹೆಡ್ ವಿತ್ ದಟ್ ಸ್ಟಾರ್ಟ್ ವಿತ್ ದ ವೆರಿ ಸಿಂಪಲ್ ಸೆಂಟೆನ್ಸ್ ಸೊ ಇಲ್ಲಿ ಏನೇನು ಬರ್ತವೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಮೂರು ಬರ್ತವೆ ಕರ್ತ ಯಾರು ಮಾಡ್ತಿರೋನು ಯಾರು ವರ್ಬ್ ಕ್ರಿಯೆ ಏನು ಮಾಡ್ತಿದ್ದಾರೆ ಕರ್ಮ ಏನು ವಸ್ತು ಇದೆ ಅಲ್ಲಿ ಒಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ದ ಪರ್ಸನ್ ಆರ್ ದ ಥಿಂಗ್ ಡೂಯಿಂಗ್ ದ ಆ್ಯಕ್ಷನ್ ಯಾರು ಅದನ್ನು ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳೋ ಅವ್ರನ್ನ ಸಬ್ಜೆಕ್ಟ್ ಅಂತಾರೆ ಕರ್ತ ವರ್ಬ್ ಅಂದರೆ ಏನು ಕೆಲಸ ನಡೀತಾ ಇದೆ ಅಲ್ಲಿ ದ ಆ್ಯಕ್ಷನ್ ಬೀಂಗ್ ಡನ್ ಎಕ್ಸಾಂಪಲ್ ತಿನ್ನೋದು ನಡೆಯೋದು ಓಡೋದು ನೋಡೋದು ಕುತ್ಕೊಳ್ಳೋದು ಆ ಥರ ಆ ಥರದ ವರ್ಡ್ಗಳು ವರ್ಬ್ ಅಂತ ಹೇಳ್ಬೋದು ಆಬ್ಜೆಕ್ಟ್ ದ ಥಿಂಗ್ ಆರ್ ಪರ್ಸನ್ ರಿಸೀವಿಂಗ್ ದ ಆ್ಯಕ್ಷನ್ ಸೊ ಯಾರು ಯಾರು ಆ್ಯಕ್ಷನ್ ರಿಸೀವ್ ಮಾಡ್ಕೊತಿರೋನು ಆಗಿರ್ಬೋದು ಅಥವಾ ಒಂದು ವಸ್ತುನೂ ಆಗಿರ್ಬೋದು ಓಕೆ ಸೊ ಐ ಈಟ್ ಆ್ಯನ್ ಆ್ಯಪಲ್ ಇಲ್ಲೇನು ಬಂತು ಐ ಅಂದರೆ ನಾನು ಈಟ್ ಅಂದರೆ ತಿನ್ನೋದು ಈಟ್ ಅಂದರೆ ತಿನ್ನೋದು ನಾನು ಸೇಬು ತಿನ್ನುತ್ತೇನೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಐ ಸಬ್ಜೆಕ್ಟ್ ವರ್ಬ್ ಇದರಲ್ಲಿ ಈಟ್ ಕ್ರಿಯಾಪದ ಆಬ್ಜೆಕ್ಟ್ ಇದರಲ್ಲಿ ಆ್ಯಪಲ್ ಸೊ ವೆರಿ ಸಿಂಪಲ್ ವರ್ಡು ವೆರಿ ಸಿಂಪಲ್ ವರ್ಡ್ ವೆರಿ ಬೇಸಿಕ್ ಸೆಂಟೆನ್ಸ್ ಐ ಈಟ್ ಆ್ಯಂಡ್ ಆ್ಯಪಲ್ ನಾನು ಒಂದು ಆ್ಯಪಲ್ ತಿಂದೆ ನಾನೊಂದು ಸೇಬನ್ನು ತಿಂದೆ ತಿಂತೇನೆ ಯು ಡ್ರಿಂಕ್ ವಾಟರ್ ಮೇಲ್ಗಡೆ ಇತ್ತಲ್ಲ ಇದೆಲ್ಲ ವರ್ಡ್ಗಳು ಯು ಐ ಯು ಇತ್ತು ಡ್ರಿಂಕ್ ಅಂದರೆ ಕುಡಿಯೋದು ವಾಟರ್ ಸೊ ಇಲ್ಲಿ ನೀನು ನೀರು ಕುಡಿಯುತ್ತೀಯ ಯು ನೀನು ಡ್ರಿಂಕ್ ಕುಡಿಯೋದು ವಾಟರ್ ಸೊ ಇಲ್ಲಿ ಹೆಂಗಾಗುತ್ತೆ ಅಂದರೆ ಬೇರೆ ನಮ್ಮ ಕನ ಇಂಡಿಯನ್ ಲ್ಯಾಂಗ್ವೇಜಸಲ್ಲ ಅಂದರೆ ಆಬ್ಜೆಕ್ಟು ಸಬ್ಜೆಕ್ಟು ವರ್ಬುಗಳೆಲ್ಲ ಹಾಗೆ ಹಂಗೆ ಟ್ರಾನ್ಸ್ಲೇಟ್ ಆಗ್ತದೆ ನಾನು ಸೇಬು ತಿನ್ನುತ್ತೇನೆ ಇದನ್ನು ಹಿಂದಿಲ್ಲಿ ಹೆಂಗೆ ಹೇಳ್ಬೋದು ಮೇಯ್ ಸೇಬ್ ಕಾವುಂಗ ಮೇಯ್ ಅಂಥವಾಗ ಏನಾಯ್ತದೋ ಮೇ ಅಲ್ಲೇ ಇದೆ ಸೇಬ್ ಅಲ್ಲೇ ಇದೆ ಕಾವುಂಗ ಅವನು ಅದೇ ಪ್ಲೇಸ್ಗಳಲ್ಲೇ ಇದ್ದಾವೆ ಅಲ್ವಾ ಇಲ್ಲೇ ಇದೆ ಇದು ಇಲ್ಲೇ ಇದೆ ಸೇಬು ಇದು ಇಲ್ಲೇ ಇದೆ ಇದು ಇಲ್ಲೇ ಇದೆ ತಿನ್ನುತ್ತೇನೆ ಇದು ಇಲ್ಲೇ ಇದೆ ಅಲ್ಲೇ ಇದೆ ಸೊ ಚೇಂಜಸ್ ಏನು ಆಗಿಲ್ಲ ಬಟ್ ಇಂಗ್ಲೀಷಲ್ಲಿ ಇಂಟರ್ಚೇಂಜ್ ಆಗ್ತವೆ ಓಕೆ ಸೊ ಯು ಡ್ರಿಂಕ್ ವಾಟರ್ ಇದನ್ನು ಹೆಂಗೆ ನಿಮಗೆ ಅರ್ಥ ಮಾಡೋರ್ತಾರೆ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಅರ್ಥ ಆಗುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ ಸೊ ಯು ಡ್ರಿಂಕ್ ವಾಟರ್ ನೀನು ನೀರು ಕುಡಿಯುತ್ತೀಯ ನೀನು ನೀರು ಕುಡಿಯುತ್ತೀಯಾ ಇಲ್ಲಿ ನೀನು ಅನ್ನೋದು ಸಬ್ಜೆಕ್ಟ್ ಯಾಕೆಂದರೆ ನೀವೇಲ್ವಾ ವರ್ಕ್ ಮಾಡ್ತಾ ಇರೋದು ಯಾರು ವರ್ಕ್ ಮಾಡ್ತಾ ಇದ್ದ ಕೆಲಸ ಯಾರಿಂದ ಕ್ರಿಯೆ ಆಗ್ತಾ ಇದೆಯಾ ಅವರನ್ನು ಸಬ್ಜೆಕ್ಟ್ ಅಂತಾರೆ ಯಾವುದು ಇದರಲ್ಲಿ ಕ್ರಿಯಾಪದ ಡ್ರಿಂಕ್ ಯಾಕೆ ಕೆಲಸ ಏನದು ಕುಡಿಯೋದು ಸೊ ಅಲ್ಲಿ ಡ್ರಿಂಕ್ ಆಬ್ಜೆಕ್ಟ್ ಏನಿದ್ರಲ್ಲಿ ವಾಟರ್ ಏನೋ ನೀರು ನೀರನ್ನು ಕುಡಿತಾ ಇದ್ದೀರ ನೀವು ಸೊ ಆಬ್ಜೆಕ್ಟ್ ಹೀ ರೀಡ್ಸ್ ಅ ಬುಕ್ ಅವನು ರೀಡ್ಸ್ ಇಲ್ಲಿ ಹೀ ಇರೋದಕ್ಕೋಸ್ಕರ ತರ್ಡ್ ಪರ್ಸನ್ ಇರೋದಕ್ಕೋಸ್ಕರ ಹೀ ಅನ್ನೋದಕ್ಕೆ ಎಸ್ ಬರ್ತದೆ ಇಲ್ಲಿ ತರ್ಡ್ ಪರ್ಸನ್ ಅಂತ ಅಥವಾ ಶೀನು ರೀಡ್ಸ್ ಬುಕ್ ಅನ್ಬೋದು ಬಟ್ ಐ ಬಂದವಾಗ ಐ ರೆಡ್ ಅ ಬುಕ್ ಐ ಆಮ್ ರೀಡಿಂಗ್ ಅ ಬುಕ್ ಆ ಥರ ಸೊ ಹೀ ಶಿ ಇದಾಗಿ ಎಸ್ ಬರ್ತದೆ ರೀಡ್ಸ್ ಅಥವಾ ವರ್ಕ್ಸ್ ಹೀ ವರ್ಕ್ಸ್ ಶೀ ವರ್ಕ್ಸ್ ಹೀ ಈಡ್ಸ್ ಶಿ ಈಡ್ಸ್ ಹೀ ಈಡ್ಸ್ ಆ್ಯಂಡ್ ಆ್ಯಂಪಲ್ ಹೀ ಈಡ್ಸ್ ಆ್ಯಂಡ್ ಆ್ಯಪಲ್ ಅವನು ಪುಸ್ತಕ ಓದ್ತಾನೆ ಅವನು ಸೇಬು ತಿಂತಾನೆ ಶೀ ವರ್ಕ್ಸ್

ಪತ್ರ ಬರೀತಾಳೆ ವಿ ಪ್ಲೇ ಅ ಗೇಮ್ ನಾವು ಆಟ ಆಡ್ತೀವಿ ಇಲ್ಲಿ ವಿ ಸಬ್ಜೆಕ್ಟ್ ಪ್ಲೇ ವರ್ ಗೇಮ್ ಆಬ್ಜೆಕ್ಟ್ ಆಯ್ತಲ್ವಾ ಇಲ್ಲಿ ಏನೇನಾಗುತ್ತೆ ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗಿರ್ತದೆ ಬೇಸಿಕ್ ಸೆಂಟೆನ್ಸ್ ವೆರಿ ಸಿಂಪಲ್ ಸೆಂಟೆನ್ಸ್ ಅದರಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಮೂರುಗಳಿರ್ತವೆ ಕರ್ತ ಕ್ರಿಯಾಪದ ಆಬ್ಜೆಕ್ಟ್ ಇಲ್ಲಿ ಐ ಈಟನ್ ಆ್ಯಪಲಲ್ಲಿ ನಾನು ಕರ್ತ ನಾನು ಮಾಡ್ತಾ ಇರೋ ಕೆಲಸ సబ్జెక్ట్ నానో ఆపిల్ ఆబ్జెక్ట్ ఈట్ వర్బ్ యు డ్రింక్ వాటర్ ಅಲ್ಲಿ యు సబ్జెక్ట్ డ్రింక్ వర్ వాటర్ ఆబ్జెక్ట్ హి రీడ్స్ అ బుక్ కల్లి అవను సబ్జెక్ట్ రీడ్స్ వర్ బుక్ ఆబ్జెక్ట్ హి ఈట్స్ ఎ ఆపిల్ అల్లి అవను సబ్జెక్ట్ ఈట్స్ వర్ ఆపిల్ सेब ఆపిల్ ఆబ్జెక్ట్ షీ వర్క్స్ అ లాట్ అల్లి అవలు సబ్జెక్ట్ వర్క్స్ వర్

ಸೊ ಇಲ್ಲಿ ತನಕ ನೀವು ನೋಡಿದ್ರೆ ಇದನ್ನು ಮುಗಿಸ್ಕೊಳ್ಳಿ ಮತ್ತಿರ್ಗಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಗ್ರಾಮರ್ ಕಾನ್ಸೆಪ್ಟ್ ಎ ಎಲ್ಲಿ ಯೂಸ್ ಆಗುತ್ತೆ ಆ್ಯನ್ ಎಲ್ಲಿ ಯೂಸ್ ಆಗುತ್ತೆ ದ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಸೊ ಇಷ್ಟಕ್ಕೆ ಇದನ್ನು ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಟೈಮ್ ನಿಮಗೆ ಒಂದು ಸ್ಪೆಸಿಫಿಕ್ ಆದ ವಿಡಿಯೋಗಳು ಬೇಕು ಅಂತಂದ್ರೂ ಹೇಳಿ ನಾನು ಮಾಡಿಕೊಡ್ತೀನಿ ಕನ್ನಡ ಒಂದೇ ಅಂತ ಕನ್ನಡ ಇಂಗ್ಲೀಷ್ ಮಾತ್ರ ಅಂತ ಅಲ್ಲ ನಾನು ಅಸ್ ಅ ಡನ್ ಸೆವ್ರಲ್ ಸೆವರಲ್ ವೀಡಿಯೋಸ ತುಂಬ ವೀಡಿಯೋಗಳನ್ನ ಮಾಡಿದ್ದೀನಿ ಹೋಗಿ ನೋಡಿ ಡಿಸ್ಕ್ರಿಪ್ಷನಲ್ಲೆಲ್ಲ ಪ್ಲೇ ಲಿಸ್ಟ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಹಾಗೆ ನಿಮಗೆ ಯಾವುದೇ ಥರದ ವಿಡಿಯೋಗಳು ಬೇಕು ಅಂದ್ರೂ ಕಮೆಂಟ್ಸನ್ನು ಮಾಡಿ ನಾನು ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಹಾಗೆಯೇ ನೀವು ಕಮೆಂಟ್ ಮಾಡಬೇಕು ನನಗೆ ಆವಾಗ ನಿಮಗೆ ಹೆಲ್ಪ್ ಆದರೆ ನನಗೆ ಗೊತ್ತಾಗುತ್ತೆ ನನಗೂ ಮೋಟಿವೇಟ್ ಆಗುತ್ತೆ ಮಾಡೋಕ್ಕೆ ಲೈಕ್ ಮಾಡಿ ಹಾಗೆ ಶೇರು ಮಾಡಿ ಡೋಂಟ್ ಫು ಟು ಸಬ್ಸ್ಕ್ರೈಬ್ ಇಂಡಿಯನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೊ ಮಚ್